ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಯುಗದ ಕವಿ ಜಗದ ಕವಿಯ ಜನ್ಮ ದಿನಾಚರಣೆ. ಸಾಮಾಜಿಕ ಪರಿವರ್ತನೆಯ ತುಡಿತ ಹೊಂದಿದ ಕುವೆಂಪು ಆದರ್ಶಗಳು ಯುವ ಪೀಳಿಗೆಗೆ ಮಾದರಿಯಾಗಲೆಂಬ ಗಣ್ಯರ ಆಶಯ. ಸರ್ವ ಜನಾಂಗದ ಶಾಂತಿಯ ತೋಟವೆಂದು ಸರ್ವರ ಸಹಬಾಳ್ವೆಯ ಅಭಿವ್ಯಕ್ತಿ ಸಾರಿದ ಯುಗದ ಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ತುಮಕೂರಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಚರಿಸಿತು. ಪ್ರಾಧ್ಯಾಪಕ ಡಾಕ್ಟರ್ ಬಗ್ಗನಡು ನಾಗಭೂಷಣ ಮಾತನಾಡಿ, ಕುವೆಂಪು ಅವರನ್ನು ನಾವು ಕೇವಲ ಕವಿ ಸಾಹಿತಿಯಾಗಿ ನೋಡಿದರೆ ಸಾಲದು. ಸಾಮಾಜಿಕ ಬದಲಾವಣೆಯ ಕಡೆ ಅವರ ಬಹುದೊಡ್ಡ ತುಡಿತವಿದ್ದು ಅವರನ್ನು ಯುಗದ ಕವಿ ವಿಶ್ವಮಾನವ ಎಂದು ಕರೆಯುತ್ತೇವೆ. ಕುವೆಂಪು ಒಬ್ಬ ದಾರ್ಶನಿಕರು ಎಂದು ಅಭಿಮಾನ ವ್ಯಕ್ತಪಡಿಸಿದರು. ಸಾಮಾಜಿಕ ವಲಯದ ಕಡೆ ಅವರ ಬಹಳ ದೊಡ್ಡ ತುಡಿತವಿತ್ತು. ಸಾಮಾಜಿಕ ವಲಯದ ಕಡೆ ಬಹಳ ದೊಡ್ಡ ತುಡಿತವಿತ್ತು. ಹಾಗಾಗಿ ನಮಗೆ ಅವರೊಬ್ಬರನ್ನ ದಾರ್ಶನಿಕ ಅಂತ ಕರೆಯುತ್ತಿದ್ದೆ, ಯುಗದ ಶಿಖರ ಅಂತಲೂ ಕರೆಯುತ್ತಿದ್ದೆ, ಯುಗದ ಕವಿ ಅಂತಲೂ ಕರೆಯುತ್ತಿದ್ದೆ, ವಿಶ್ವಮಾನವಾದ ನಿರ್ಮಾತೃ ಅಂತಲೂ ಕರೀತಿದ್ದೇವೆ. ಎಷ್ಟು ವಿಶೇಷಣಗಳು! ಕುವೆಂಪುರ ಹೆಸರಿನಲ್ಲಿಯೇ ಒಂದು ವಿಶ್ವವಿದ್ಯಾಲಯ ಇದೆ. ಕುವೆಂಪುರ ಹೆಸರಿನಲ್ಲಿಯೇ ಕನ್ನಡ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ವಿಭಾಗಗಳು. ಇನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕೋಶಾಧ್ಯಕ್ಷ ಎಂಎಚ್ ನಾಗರಾಜು, ಸಂಶೋಧಕ ಡಾಕ್ಟರ್ ಡಿಎನ್ ಯೋಗೀಶ್ವರ್ ಹಾಗೂ ಇತರರು ಹಾಜರಿದ್ದರು. ಮಣ್ಣೇರಾಜು, ಅಮುಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಹೊರವಲಯದ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಎರಡನೇ ವೈಜ್ಞಾನಿಕ ರಾಜ್ಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿತ್ತು. ನಾಡೋಜ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಸಮ್ಮೇಳನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬರಗೂರು ರಾಮಚಂದ್ರಪ್ಪರವರು, ಈ ಸಮ್ಮೇಳನದಲ್ಲಿ ರಾಜ್ಯ ಮತ್ತು ದೇಶದ ಪ್ರಜ್ಞಾವಂತರನ್ನು, ವೈಜ್ಞಾನಿಕ ಚಿಂತಕರನ್ನು, ಈ ಎರಡನೇ ವಿಜ್ಞಾನ ಸಮ್ಮೇಳನದಲ್ಲಿ ವಿಚಾರ ಸಂಕಿರಣಗಳು, ನಮ್ಮ ನಡೆ ವಿಜ್ಞಾನದ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಈ ಸಮ್ಮೇಳನ ಯಶಸ್ವಿಯಾಗುವುದು ಎಂದು ಹೇಳಿದರು. ಎರಡನ್ನು ಒಟ್ಟಿಗೆ ಇಟ್ಕೊಳಕ್ ಸಾಧ್ಯ ಅಂತ ತೋರಿಸ್ಕೊಟ್ಟಂತ ಇನ್ನೊಬ್ಬ ಮಹಾನ್ ಸಾಧಕ ಅಂದ್ರೆ ಸ್ಪಿರಿಚುಯಾಲಿಟಿಯನ್ನ ನಿರಾಕರಿಸದೇನೆ ಒಂದು ವೈಜ್ಞಾನಿಕ ಮನೋಧರ್ಮದಿಂದ ಬದುಕೋಕ್ ಸಾಧ್ಯ. ದೇವರ ಬಗೆಗೆ ಯಾವುದೇ ಚರ್ಚೆಯನ್ನ ಮಾಡದೆ ಮಾನವೋದ್ಧಾರವನ್ನ ಮಾಡೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂತ ಬುದ್ಧ ನಮ್ಮ ದೇಶಕ್ಕೆ ಸೇರಿದವರು, ವಿವೇಕಾನಂದ ನಮ್ಮ ದೇಶಕ್ಕೆ ಸೇರಿದವರು. ಹಾಗೆ ಆಧ್ಯಾತ್ಮಿಕತೆ ವೈಜ್ಞಾನಿಕತೆಗಳನ್ನು ಒಟ್ಟಿಗೆ ಗ್ರಹಿಸಿದ ಒಂದು ತಾತ್ವಿಕತೆಯನ್ನು ಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ನಾಡಿನವರು. ಇವರೆಲ್ಲರೂ ಒಂದು ಹೆಮ್ಮೆ. ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ವೈಜ್ಞಾನಿಕ ಮನೋಧರ್ಮ ಅನ್ನೋದು ಏಕಮುಖಿಯಾದಂಥ ಒಂದು ನಿರ್ವಚನ ಅಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಬಸವಣ್ಣನವರನ್ನು ತಗೊಳ್ಳಿ ನೀವು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ವಿವೇಕಾನಂದ, ಕುವೆಂಪು, ಈ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನೇ ಇಟ್ಕೊಂಡಿದ್ದಂಥವ್ರು. ಅವರವರ ವೈಜ್ಞಾನಿಕ ಮನೋಧರ್ಮದ ನಿರ್ವಚನಗಳು ಬೇರೆ. ಅವರ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳುವುದು, ಪ್ರತಿಪಾದಿಸುವುದು, ಪ್ರಸಾರ ಮಾಡುವುದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯವೆಂದು ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ತಿಳಿಸಿದರು. ಮೂಲಭೂತ ಕರ್ತವ್ಯಗಳ ನಿರ್ವಹಣೆಗೆ ಅಡ್ಡಿಯುಂಟಾದಾಗ ನ್ಯಾಯಾಲಯದ ಮೊರೆ ಹೋಗಿ ಸರ್ಕಾರಕ್ಕೆ ತಿಳಿಸಬಹುದೆಂದು ಹೇಳಿದರು. ವಿಜ್ಞಾನಿ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್, ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷ ಹುಲಿಕಲ್ ನಟರಾಜ್, ಡಾಕ್ಟರ್ ಜಿಎಸ್ ಶ್ರೀಧರ್, ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್, ರೇಣುಕಾ ಪ್ರಸಾದ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿರುವ ಕುವೆಂಪು ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕುವೆಂಪು 118ನೇ ಜನ್ಮ ದಿನಾಚರಣೆಯನ್ನು ಕನ್ನಡ ಧ್ವಜಾರೋಹಣವನ್ನ ನೆರವೇರಿಸಿ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಆಚರಿಸಲಾಯಿತು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾಕವಿ
ಹಾಗೂ ರಾಮಾಯಣ ದರ್ಶನಂ ಎಂಬ ಮಹಾಕೃತಿಯನ್ನು ಜಗತ್ತಿಗೆ ನೀಡಿದ ಮಹಾನ್ ಕವಿ. ಇವರ ಜನ್ಮದಿನವನ್ನು ಆಚರಿಸಲು ಜೊತೆಗೆ ಅವರು ಬರೆದಿರುವಂತಹ ಕಾವ್ಯ ಕೃತಿಗಳನ್ನು ಓದಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ರಾಮಾಯಣ ದರ್ಶನಂ ಎಂಬ ಮಹಾಕೃತಿಯನ್ನ ಜಗತ್ತಿಗೆ ನೀಡಿದ ಕವಿ, ದಾರ್ಶನಿಕ ಕವಿ, ಇವತ್ತು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನೋತ್ಸವವನ್ನ ಕೇವಲ ಜನ್ಮದಿನೋತ್ಸವ ಆಚರಣೆ ಮಾಡೋದಲ್ಲದೆ ಅವರ ಕೃತಿಗಳನ್ನ, ಮಹಾಕಾವ್ಯಗಳನ್ನ ನಾವು ಓದಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಪುಸ್ತಕದಲ್ಲಿ ಇನ್ನೂ ಹೆಚ್ಚಿನ ಕುವೆಂಪು ಅವರ ಕೃತಿಗಳನ್ನ ಇಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಕುಲಕ್ಕೆ ಮಾನವತೆಯ ಧರ್ಮವನ್ನ ಸಾರಿದಂತಹ ಮಹಾನ್ ಕವಿಯ ಒಂದು ಈ ಒಂದು ಆಚರಣೆ, ಹುಟ್ಟುಹಬ್ಬದ ಆಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ವೃತ್ತಕ್ಕೆ ಅವರ ಹೆಸರನ್ನ ಇಟ್ಟಿರೋದು ನಿಜಕ್ಕೂ ನನಗೆ ಬಹಳ ಸಂತೋಷ ತಂದಿದೆ. ಮಾನವನಾಗು ಮೊದಲು, ಆನಂತರ ಧರ್ಮ, ಆನಂತರ ಜಾತಿ ಅನ್ನೋ ಒಂದು ಸಾರಾಂಶವನ್ನ ಸಾರದಂತಹ ಮಹಾನ್ ಕವಿಯ ಒಂದು ಆಚರಣೆಯನ್ನ ಈ ಒಂದು ಸರ್ಕಲ್ಗೆ ಹೆಸರಿನಿಟ್ಟು ಆಚರಣೆ ಮಾಡ್ತಿರುವಂತಹ ಎಲ್ಲಾ ರಕ್ಷಣಾ ವೇದಿಕೆಯ ಎಲ್ಲಾ ನನ್ನ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಮಾಡುವಂತಹ ಪ್ರತಿಯೊಂದು ಕಾರ್ಯ ಹೀಗೆ ಮುಂದುವರಿಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಕನ್ನಡ ನಾಡು ಜಲ ನುಡಿಗೆ ಯಾವಾಗಲೂ ನಾವು ಹೋರಾಟಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನನ್ನ ಕರೆದು ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೋಲಿಸಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಜೈ. ಇನ್ನೂ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಬಸವರಾಜ್, ನಗರಸಭೆ ಸದಸ್ಯರಾದ ಭಾಸ್ಕರ್, ಸುಜಾತ ರಮೇಶ್, ಕರ್ವೆ ನಗರಾಧ್ಯಕ್ಷ ಕಿರಣ್ ಕುಮಾರ್, ನಗರ ಕಾರ್ಯದರ್ಶಿ ದಿಲೀಪ್, ಜಿಲ್ಲಾ ಉಪಾಧ್ಯಕ್ಷರಾದ ತುಳಸಿದಾಸ್, ಸದಸ್ಯರಾದ ರಕ್ಷಿತ್ ರಘು, ಪ್ರೇಮ್, ರಾಜಣ್ಣ, ಪವನ್, ಅಣ್ಣಯ್ಯ ಮುಂತಾದವರು ಉಪಸ್ಥಿತರಿದ್ದರು. ನವೀನ್ ಅಮೋಕ್ ಟಿವಿ, ಅರಸೀಕೆರೆ. ಚಿಂತಾಮಣಿಯಲ್ಲಿ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ ಹಲವು ಮಂದಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಶಿಬಿರದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪನವರು ಮಾತನಾಡಿ, ಮಹಾನ್ ವ್ಯಕ್ತಿಗಳ ಜನ್ಮದಿನದಂದು ಆರೋಗ್ಯ ಶಿಬಿರಗಳಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದು ಹೆಚ್ಚು ಅರ್ಥಪೂರ್ಣವಾಗಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲಾ ಅಭ್ಯರ್ಥಿಗಳು ಕೂಡ ಕೇವಲ 3 ತಿಂಗಳಿಗೆ 4 ತಿಂಗಳಿಗೆ ಬಂದಿರೋರಲ್ಲ, ಏನು ಇದರಲ್ಲಿ ಸೋಲಿ ಗೆಲ್ಲಿ 100% ನಾವು ಗೆಲ್ತೀವಿ. ಏನೇ ಆಗಲಿ ಒಬ್ಬರಲ್ಲ, ಎಲ್ಲ ಅಭ್ಯರ್ಥಿಗಳು ಅಂತ ಏನು ಇದೆಯೋ ಎಲ್ಲರೂ ಸಹ ಈ ಒಂದು ಮತ್ತು ಮುಂದಿನ 5 ವರ್ಷಗಳ ಕಾಲ ಜನಸಾಮಾನ್ಯರಲ್ಲಿ ಇದ್ದು ಜನಸಾಮಾನ್ಯರಿಗೆ ಸ್ಪಂದನೆ ಮಾಡಿ ಮುಂದಿನ 5 ವರ್ಷಗಳ ಯೋಜನೆಯನ್ನು ಕೂಡ ನಾವು ಭಾರತೀಯ ಜನತಾ ಪಕ್ಷ ಗೆಲ್ಲುವುದಕ್ಕೆ ನಾವು ಒಂದು ಪ್ಲಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಬಾಬು, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಶಿವಾರೆಡ್ಡಿ, ನಗರ ಘಟಕದ ಅಧ್ಯಕ್ಷ ಮಹೇಶ್ ಬೈ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ನನಗೆ ಸಿಕ್ಕಿರುವ 8 ತಿಂಗಳ ಅವಧಿಯಲ್ಲಿ ದೊಡ್ಡಮರಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣ ಮಾಡುವುದೇ ನನ್ನ ಗುರಿಯಾಗಿದ್ದು, ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಎಲ್ಲ ಹಳ್ಳಿಗಳ ಕುಡಿಯುವ ನೀರು, ಚರಂಡಿ ನಿರ್ಮಾಣ ಮಾಡಿಸಲು ಶತ ಪ್ರಯತ್ನ ಮಾಡುವುದಾಗಿ ನೂತನ ಅಧ್ಯಕ್ಷ ಅನ್ನದಾನಿ ಸತೀಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ 8 ತಿಂಗಳ ಅವಧಿಗೆ ಕೀರ್ತಿ ಹೈಟೆಕ್ ಅನ್ನದಾನಿ ಸತೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಆಗಿದ್ದ ಒಪ್ಪಂದದಂತೆ ಬಿಎಂಕೆ ಮಂಜುನಾಥ್ ರಾಜೀನಾಮೆ ನೀಡಿದ್ದರ ಪರಿಣಾಮ ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಸತೀಶ್ ಅವಿರೋಧವಾಗಿ ಆಯ್ಕೆಯಾದರು. ಆಯ್ಕೆಯಾಗುತ್ತಿದ್ದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇತ್ತೀಚೆಗೆ ದೊಡ್ಡಮರಳಿಗೆ ಆಗಮಿಸಿದ್ದ ವೇಳೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ನಿವೇಶನಕ್ಕೆ ಅಡಿಕಲ್ಲು ಹಾಕಿದ್ದಾರೆ. ನನಗೆ ಸಿಕ್ಕಿರುವ 8 ತಿಂಗಳ ಅವಧಿಯಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡುವುದೇ ನನ್ನ ಗುರಿಯಾಗಿದೆ. ನಾನು 3 ಬಾರಿ ಸದಸ್ಯನಾಗಿ ಯಲುವಳ್ಳಿಯಿಂದ ಗೆದ್ದರೂ ಅಧ್ಯಕ್ಷರಾಗುವ ಅವಕಾಶ ಸಿಕ್ಕಿರಲಿಲ್ಲ. ಇಂದು ಆ ಭಾಗ್ಯ ಕೂಡಿ ಬಂದಿದೆ. ನನ್ನ ಅವಧಿಯಲ್ಲಿ ಪಂಚಾಯಿತಿಗೆ ಸೇರುವ ಎಲ್ಲ ಹಳ್ಳಿಗಳಿಗೆ ನೀರು, ಚರಂಡಿ, ಸ್ವಚ್ಛತೆ ಬಗ್ಗೆ ಗಮನ ಹರಿಸುವೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುವೆ ಎಂದರು. ಮೂರನೇ ಬಾರಿ ಇದು ಕೊನೆ ಬಾರಿ ನೀವು ಅಧ್ಯಕ್ಷ ಆಗಲೇಬೇಕು ಅಂತ ಎಲ್ಲ ಯುವ ಮಿತ್ರರು ಸೇರಿ ನನಗೆ ಬಹಳ ಸಹಕಾರ ಕೊಟ್ಟು ಅವಿರೋಧ ಆಯ್ಕೆ ಮಾಡಿ ಚುನಾವಣೆ ಅಂತ ಕಳಿಸಿದ್ರು. ಇವತ್ತು ಕೂಡ ಇಲ್ಲಿ ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ನಮ್ಮ ನಾಯಕರ ಒಂದು ಅದೃಷ್ಟದಿಂದ, ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಒಲವಿನಿಂದ
ಪಕ್ಷಾತೀತವಾಗಿ ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಖಂಡಿತ ತುಂಬ ಸಂತೋಷ. ಅವರಿಗೆ ಮೊದಲನೇದಾಗಿ ನಾನು ಅವರಿಗೆ ಚಿರಋಣಿಯಾಗಿರ್ತೇನೆ. ಈ ಬಾರಿ ಎರಡು ಬಾರಿ ನಾನು ಕೂಡ ಗ್ರಾಮ ಪಂಚಾಯತಿಗೆ ಬಂದಾಗ ನನ್ನ ಗ್ರಾಮದಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಮೀಟಿಂಗ್ ಹಾಲಲ್ಲಿ ಕುತ್ಕೊಂಡು ಒಳ್ಳೆ ತೀರ್ಮಾನಗಳನ್ನು ತಗೊಂಡು ನಮ್ಮ ಕೈಲಾದ ಮೆಟ್ಟಿಗೆ ನಾವು ಸಹಾಯ ಮಾಡಿ ಒಳ್ಳೆ ಕೆಲಸನ ಮಾಡ್ಕೊಂಡು ಬಂದಿದ್ದೀವಿ. ಈ ಗ್ರಾಮ ಪಂಚಾಯತಿ ಅನ್ನೋದು ಬಹಳ ಕಷ್ಟದ ಕೆಲಸ. ಒಬ್ಬ ಶಾಸಕರಾಗಿ ಬೇಕಾದರೆ ಆಯ್ಕೆ ಆಗ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆಲ್ಲೋದು ಅಷ್ಟೊಂದು ಈಸಿ ಇರಲ್ಲ. ಆ ಥರದ್ರಲ್ಲಿ ಕೂಡ ಮೂರನೇ ಬಾರಿ ಕಳಿಸಿದ್ದಾರೆ ಅಂದರೆ ನಮ್ಮೊಂದು ಒಳ್ಳೆ ಕೆಲಸ. ನೂತನ ಅಧ್ಯಕ್ಷ ಸತೀಶ್ ರನ್ನ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಕೇಶವ್ ರೆಡ್ಡಿ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ, ಎಂಎಫ್ಸಿ ನಾರಾಯಣ ಸ್ವಾಮಿ, ಬಿಎಂಕೆ ಮಂಜುನಾಥ್, ಇತರೆ ಪ್ರಮುಖರು ಹಾರತುರಾಯಿ ಹಾಕಿ ಅಭಿನಂದಿಸಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದ ವಾರ್ಡ್ ನಂಬರ್ 22ರಲ್ಲಿ ಚರಂಡಿಯ ಮೇಲೆ ಹಾಕಲಾದ ಸಿಮೆಂಟ್ ಕಾಂಕ್ರೀಟ್ ಹಾಳಾದ ಕಾರಣ ಸ್ವಲ್ಪ ಆಯ ತಪ್ಪಿದರೆ ಸಾಕು, ಚರಂಡಿಯಲ್ಲಿ ಬಿದ್ದು ಸಾವು ಸಂಭವಿಸುವುದು ಖಚಿತ. ಇದು ಶ್ರೀಪತಿ ನಗರ ಮತ್ತು ಭಾಗ್ಯನಗರಕ್ಕೆ ಹೋಗುವ ಮುಖ್ಯ ರಸ್ತೆಯಾಗಿದೆ ಹಾಗೂ ನಿತ್ಯ ಸಾವಿರಾರು ಜನ ಓಡಾಡುವ ರಸ್ತೆ ಇದು. ಈ ಹಿಂದೆ ದ್ವಿಚಕ್ರ ವಾಹನ ಸವಾರರು ದಾಟಿ ಹೋಗುವ ವೇಳೆಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಇಲ್ಲಿವರೆಗೂ ನಿರ್ವಹಣೆ ಇಲ್ಲದೆ ಹಾಳು ಬಿದ್ದು ಗಬ್ಬೆದ್ದು ನಾರುತ್ತಿದೆ. ರಾಮದುರ್ಗ ಪುರಸಭೆ ಸದಸ್ಯರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮೌಖಿಕ ಹಾಗೂ ಲಿಖಿತವಾಗಿ ಮನವಿ ಮಾಡಿದರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ ಎಂದು ರಾಮದುರ್ಗದ ಜನರು ಅಮುಕ್ ಟಿವಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸುದ್ದಿಗೆ ಎಚ್ಚೆತ್ತು ಚರಂಡಿ ನಿರ್ವಹಣೆ ಮಾಡಿ ಸ್ವಚ್ಛ ರಾಮದುರ್ಗ ಮಾಡುವರ ಎಂದು ಕಾದು ನೋಡಬೇಕಿದೆ. ಫೆಬ್ರವರಿ ತಿಂಗಳ ಒಳಗೆ ಪೋತಿನಹಳ್ಳಿ ದಲಿತರ ರುದ್ರಭೂಮಿಗೆ ಹೋಗಲು ದಾರಿ ಮಾಡಿಕೊಡಬೇಕು, ಇಲ್ಲದಿದ್ರೆ ತಾಲೂಕು ಆಡಳಿತವನ್ನ ಖಂಡಿಸಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಗೌರಿಬಿದನೂರಿನಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಡಾಕ್ಟರ್ ಕೆಎಂ ಸಂದೇಶ್ ಹೇಳಿದರು. ತಾಲೂಕಿನ ತೊಂಡೆಬಾವಿ ಹೋಬಳಿಯ ಪೋತಿನಹಳ್ಳಿ ಗ್ರಾಮದಲ್ಲಿ ದಲಿತರ ರುದ್ರಭೂಮಿ ವೀಕ್ಷಿಸಲು ಬಂದು ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲದೆ ಅಥವಾ ಸ್ಮಶಾನಕ್ಕೆ ದಾರಿ ಇಲ್ಲದೆ ದಲಿತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪೋತಿನಹಳ್ಳಿ ಗ್ರಾಮದ ದಲಿತರು ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದೆ ಶವ ಸಂಸ್ಕಾರಕ್ಕೆ ತೆರಳಲು ಹರಸಾಹಸ ಪಡುವಂತಾಗಿದೆ. ಇಲ್ಲಿನ ಸ್ಮಶಾನಕ್ಕೆ ದಾರಿ ಮಾಡುವ ಮೂಲಕ ಸ್ಮಶಾನದ ಅಭಿವೃದ್ಧಿ ಕೂಡ ಮಾಡಬೇಕಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದಲಿತರ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆಯಾಗಲಿ ಅಥವಾ ತಾಲೂಕು ಪಂಚಾಯಿತಿ ಮುಂದೆಯಾಗಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನೀವು ಭೇಟಿ ಕೊಡ್ತಿದ್ರಲ್ಲ, ಉದ್ದೇಶ ಏನು? ಸರ್, ಗೌರಿಬಿದನೂರು ಪೋತನಹಳ್ಳಿ ಗ್ರಾಮದಲ್ಲಿ ಸುಮಾರು ಎಲ್ಲ ಪಾಪ ಎಲ್ಲ ತೀರಾ ಬಡವರಿರೋಂಥ ಒಂದು ಹಳ್ಳಿ ಇದು. ಇಲ್ಲಿ ತನಕ ಅಭಿವೃದ್ಧಿ ಸರಿಯಾಗಿ ಕಂಡಿಲ್ಲ. ಪಂಚಾಯಿತಿ ಮೆಂಬರ್ಸ್ ಏನಿದ್ದಾರೆ ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ, ಆದರೂ ಈ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಎಂಎಸ್ಸಿಂದ ಯಾವುದೇ ಹಣ ಬರ್ದಿರ ಇರೋಂಥದ್ದು ಮತ್ತು ನರೇಗಾ ಯೋಜನೆಗಳಲ್ಲಿ ಕೆಲಸಗಳು ನಡೀತಿರ ಇರೋಂಥದ್ದು ಇವರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನ ಕೊಡದೇ ಇದ್ದು ಕೆಲವೊಂದು ವಿಚಾರಗಳಲ್ಲಿ ಸರ್ಕಾರ ಇವ್ರನ್ನ ವಂಚನೆ ಮಾಡ್ತಿದೆ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋಂಥದ್ದು ಏನಂದರೆ ರುದ್ರಭೂಮಿ. ರುದ್ರಭೂಮಿಗೆ ಸಂಬಂಧಪಟ್ಟಂಗೆ ಸುಮಾರು 3.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ತನಕ ನಡಿಬೋದು. ಆ ನಡೆಯೋದು ಎಲ್ಲ ನಡೀಲಿ ಹೋಗಲಿ ಆಯಿತು, ಶವ ನಿಂತ್ಕೊಂಡು ನಡೀತಾ ಇರ್ತಾರೆ. ಫುಲ್ಲು ರಸ್ತೆ ಅಸ್ತವ್ಯಸ್ತ, ಮತ್ತು ನಾನೊಂದು ಫೋಟೋ ನೋಡಿದೆ, ನೀರು ಹರಿತಾ ಇರೋಂಥ ನೀರ ಮೇಲೆ ಪಾಪ ಅವರು ಓಡಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋಂಥದ್ದು ನೋಡಿ ತುಂಬ ಮನಸ್ಸಿಗೆ ನೋವಾಯಿತು. ನನಗೆ ನಾನೇ ಹೇಳಿದೆ ನಮ್ಮ ಎಲ್ಲ ನಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ನಮ್ಮ ಬಂಧುಗಳಿಗೆ ನಮ್ಮ. ಇನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಿಂದ ಸ್ಮಶಾನದ ಅಭಿವೃದ್ಧಿ ಹಾಗೂ ರಸ್ತೆ ನಿರ್ಮಾಣ ಮಾಡಬಹುದು, ಆದರೆ ಅಧಿಕಾರಿಗಳಿಗೆ ಕೆಲಸ ಮಾಡುವ ಮನಸ್ಸಿರಬೇಕು. ಪೋತಿನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಪ್ರದೇಶದಲ್ಲಿ ಸ್ಮಶಾನ ಇದ್ದರೂ ಸಹ ಅಭಿವೃದ್ಧಿ ಕಾಣದೇ ಇರುವುದು ನಿಜಕ್ಕೂ ಖಂಡನೀಯವಾದ ಸಂಗತಿ. ಆದ್ದರಿಂದ ತ್ವರಿತಗತಿಯಲ್ಲಿ ಅಧಿಕಾರಿಗಳು ಸ್ಮಶಾನಕ್ಕೆ ದಾರಿ ಮಾಡಿಕೊಡಬೇಕು, ಇಲ್ಲದಿದ್ರೆ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮುನಿಯಪ್ಪ, ನಾಗಾರ್ಜುನ, ರಾಜೇಶ್, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಅರುಣ್, ಕೆಡಿಎಸ್ಎಸ್ ಅಧ್ಯಕ್ಷ ನಾರಾಯಣಪ್ಪ, ಕುಶಾಲ್, ರಾಮಾಂಜಿ ಹಾಜರಿದ್ದರು. ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರ್.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.